ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತಿನ ಒಂದು ಮೋಟಿವೇಶ್ನಲ್ ವೀಡಿಯೋದಲ್ಲಿ ಅಬೌಟ್ ಥರ್ಡ್ ಪಾರ್ಟಿ ಥಿಂಗ್ಸ್ ಐ ಆಮ್ ಟಾಕಿಂಗ್. ಈ ಒಂದು ಮೋಟಿವೇಶ್ನಲ್ ವೀಡಿಯೋದಲ್ಲಿ ನೀವು ಥರ್ಡ್ ಪಾರ್ಟಿ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ, ಹೇಗೆ ರಿಮೂವ್ ಮಾಡೋದು ಆ್ಯಂಡ್ ವಾಟ್ ಟು ಡೂ ಅನ್ನೋದು. ಬಿಕಾಸ್ ತುಂಬ ಜನ ನನಗೆ ಕಾಮೆಂಟ್ಸಲ್ಲಿ ಮೆಸೇಜ್ ಹಾಕ್ತಾಯಿದ್ದಾರೆ, ಮ್ಯಾಮ್ ಥರ್ಡ್ ಪಾರ್ಟಿಗೋಸ್ಕರ ಏನಾದರೂ ಮಂತ್ರ ಹೇಳಿ, ಏನೋ ತುಂಬ ಟೆನ್ಷನ್ ತೊಗೋತಿದ್ದೀರಾ. ಆ್ಯಂಡ್ ತುಂಬ ಕೇಸಸ್ ನಾನು ಇವಾಗ ಸದ್ಯಕ್ಕೆ ರೀಸೆಂಟಾಗಿ ಟ್ಯಾರೋದಲ್ಲಿ ನೋಡ್ತಿರೋದು ಅಬೌಟ್ ಥರ್ಡ್ ಪಾರ್ಟಿ. ದೇರ್ ಆರ್ ಮೆನಿ ಕೇಸಸ್. ಸೊ ಹಾಗಾಗಿ ಈ ವಿಡಿಯೋ ಮೇ ಬಿ ಆ ಪೀಪಲ್ಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನೀವು ಥರ್ಡ್ ಪಾರ್ಟಿಯಲ್ಲಿದ್ದರೆ ನೋಡ್ಬೋದು. ಆ್ಯಂಡ್ ಕೆಲವೊಬ್ಬರು ಯಾರು ಸ್ವಲ್ಪ ತುಂಬ ಓವರ್ ಥಿಂಕ್ ಮಾಡ್ತೀರಾ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ, ನೀವು ಮ್ಯಾರಿಡ್ ಆಗಿರಿ ನೀವು ಅನ್ಮ್ಯಾರಿಡ್ ಆಗಿರಿ, ಈ ವಿಡಿಯೋ ನಿಮಗೆ ಕ್ಲಾರಿಫಿಕೇಶನ್ ಕೊಡುತ್ತೆ. ಥರ್ಡ್ ಪಾರ್ಟಿ ಇನ್ನೂ ನಿಮ್ಮ ಲೈಫಲ್ಲಿ ಇಲ್ಲ ಅಂದ್ರೂ ಈ ವಿಡಿಯೋ ನೀವು ನೋಡ್ಕೊಳ್ಳಿ. ಸೊ ದಟ್ ವಿಲ್ ಅಂಡರ್ಸ್ಟ್ಯಾಂಡ್ ಥರ್ಡ್ ಪಾರ್ಟಿ ಬರೋದನ್ನು ಯಾವ ಥರ ನೀವು ಸ್ಟಾಪ್ ಮಾಡಬಹುದು ಅನ್ನೋದು. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ವೆನ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಇವಾಗ ಈ ಪ್ರಾಬ್ಲಮ್ ಹೇಗೆ ಬರುತ್ತೆ ಅನ್ನೋದು, ಆ ಪ್ರಾಬ್ಲಮ್ ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ, ರೈಟ್? ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಥಿಂಗ್ಸ್ ನಾನು ಏನು ಹೇಳ್ತಿದ್ದೀನಿ ಅದನ್ನು ನೀವು ಹಾನೆಸ್ಟಾಗಿ ಫಾಲೋ ಮಾಡಿದ್ರೆ, ಬಿಲೀವ್ ಮಾಡಿಬಿಟ್ಟು ಫಾಲೋ ಮಾಡಿದ್ರೆ, ಟ್ರಸ್ಟ್ ಮಿ ಗೈಸ್, ಇಟ್ ವಿಲ್ ವರ್ಕ್ ಲೈಕ್ ಮ್ಯಾಜಿಕ್ ಫಾರ್ ಯು. ಓಕೆ, ಸೊ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಆ ಥರ ಯಾವುದೇ ಒಂದು ಮಂತ್ರ ಇಲ್ಲ ಥರ್ಡ್ ಪಾರ್ಟಿ ರಿಮೂವ್ ಮಾಡೋಕ್ಕೆ, ಆಯಿತಾ? ಬಟ್ ನೀವು ಗ್ರೀನ್ ತಾರ ಮಂತ್ರ ಯೂಸ್ ಮಾಡಿ. ಓಕೆ, ಐ ಜಸ್ಟ್ ರೈಟ್ ದ ಥಿಂಗ್ಸ್ ಹಿಯರ್ ಆ್ಯಂಡ್ ಟೆಲ್ ಯು, ಕೀಪ್ ಆನ್ ಸೇಫ್. ಫಸ್ಟ್ ನಿಮಗೆ ಮಂತ್ರ ಬೇಕು ಅಂದರೆ ಥರ್ಡ್ ಪಾರ್ಟಿಗೋಸ್ಕರ ಪರ್ಟಿಕ್ಯುಲರಾಗಿ ಯಾವುದು ಮಂತ್ರ ಇಲ್ಲ, ಬಟ್ ನೀವು ಗ್ರೀನ್ ತಾರ ಮಂತ್ರ ಏನಿದೆ ಅದನ್ನು ನೀವು ಯೂಸ್ ಮಾಡ್ಬೋದು. ಗ್ರೀನ್ ಮಂತ್ರ, ಗ್ರೀನ್ ತಾರ ಮಂತ್ರ. ಓಕೆ, ಈ ಮಂತ್ರನ ನೀವು ಯೂಸ್ ಮಾಡ್ತಾ ನೀವೇನು ಕೇಳಬೇಕು ಅಂದರೆ, ಜಸ್ಟ್ ನಿಮ್ಮ ಆಸೆ, ನಿಮ್ಮ ಆಸೆ ಏನಿದೆ ಅದನ್ನು ಹೇಳಬಹುದು. ಲೈಕ್, ಪ್ಲೀಸ್ ಯೂನಿವರ್ಸ್, ನನ್ನ ಹಸ್ಬೆಂಡ್ ಜೊತೆ ಅಥವಾ ನನ್ನ ಪಾರ್ಟ್ನರ್ ಜೊತೆ ನನ್ನ ರಿಲೇಷನ್ಶಿಪ್ ಫಾರ್ ಎವರ್ಗೋಸ್ಕರ ತುಂಬ ಸ್ಟ್ರಾಂಗ್ ಮಾಡು. ಈ ಥರ ನೋಡಿ, ಈ ಒಂದು ವಿಷಯಲ್ಲಿ ನೀವು ನಿಮ್ಮ ಥರ್ಡ್ ಪಾರ್ಟಿ ಬಗ್ಗೆ ಇಲ್ಲಿ ಇನ್ವಾಲ್ವ್ ಏನು ಮಾಡೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಪ್ರೇಯರ್ ಹಿಂಗೆ ಆಗಬಾರ್ದು, ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ತಾರಮ್ಮ, ನನ್ನ ನಮ್ಮ ಪಾರ್ಟ್ನರ್ ಲೈಫಿಂದ ಥರ್ಡ್ ಪಾರ್ಟಿನ ರಿಮೂವ್ ಮಾಡು. ಈ ಥರ ನಿಮ್ಮ ಆಸೆ, ನಿಮ್ಮ ವಿಶ್ ಆಗಿರಬಾರ್ದು. ಓಕೆ, ಈ ಮಂತ್ರ ಜೊತೆ, ಗ್ರೀನ್ ತಾರ ಮಂತ್ರ ಜೊತೆ ರೆಡ್ ತಾರ ಮಂತ್ರ, ರೆಡ್ ತಾರ ಮಂತ್ರ ಸಹ ನೀವು ಯೂಸ್ ಮಾಡಬೇಕಾಗತ್ತೆ. ನಾನು ಇದು ಯಾಕೆ ವಿಡಿಯೋ ಇವತ್ತು ನಾನು ಈ ಥರ ಮಾಡ್ತಾಯಿದ್ದೀನಿ ಅಂದರೆ, ಬಿಕಾಸ್ ಟು ಗಿವ್ ಯು ಮೋರ್ ಕ್ಲಾರಿಟಿ. ಒಂದು ಇಮೇಜ್, ಒಂದು ಫೋಟೋ ಹಾಕಿಬಿಟ್ಟು ಮಾಡೋಣ ಅಂತಿದ್ದೆ, ಬಟ್ ಐ ಥಾಟ್ ಓಕೆ, ಲೆಟ್ ಮೀ ಶೋ ಯು ವಾಟ್ ಆ್ಯಂಡ್ ಆಲ್ ದ ಥಿಂಗ್ಸ್ ಯು ಹ್ಯಾವ್ ಟು ಡೂ ಪ್ರಾಪರ್ಲಿ. ಓಕೆ, ಸೊ ಯಾಕೆ ಗ್ರೀನ್ ತಾರ ಆ್ಯಂಡ್ ರೆಡ್ ತಾರ ಮಂತ್ರ ಯೂಸ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ, ಬಿಕಾಸ್ ಗ್ರೀನ್ ತಾರ ಮಂತ್ರ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ರೆಡ್ ತಾರ ಮಂತ್ರ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಎನ್ಹ್ಯಾನ್ಸ್ ಇರುತ್ತೆ, ಲವ್, ನಿಮ್ಮ ಪ್ರೀತಿ, ನಿಮ್ಮ ರಿಲೇಷನ್ಶಿಪ್ನ ಇಂಪ್ರೂವ್ ಮಾಡುತ್ತೆ. ಈ ಎರಡೂ ತಾರ ಮಂತ್ರಗಳು ನನ್ನ ಚಾನಲಲ್ಲಿ ಆಲ್ರೆಡಿ ಚಾಂಟ್ ಮಾಡಿ ಹಾಕಿದ್ದೀನಿ. ಸೊ ನೀವು ಅದನ್ನು ಕೇಳಿದ್ರೆ ಸಾಕು, ಇಟ್ ವಿಲ್ ಹೆಲ್ಪ್ ಯು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಇದೆ ಅಂದರೆ, ಡೆಫಿನೆಟ್ಲಿ ರೆಡ್ ತಾರ ಮಂತ್ರ ಎವ್ರಿ ಡೇ ಕೇಳಿ, ಇಟ್ಸ್ ವೆರಿ ಬ್ಯೂಟಿಫುಲ್ ಮಂತ್ರ. ನಿಮ್ಮ ಪಾರ್ಟ್ನರ್ನ ನಿಮ್ಮ ಜೊತೆ ಫಾರ್ ಎವರ್ ಇಡೋದಕ್ಕಾಗಿ ಆ್ಯಂಡ್ ಬೇರೆ ಕಡೆ ಎಲ್ಲೂ ಹೋಗಬಾರ್ದು ಅವರ ಅಂತ ಇದ್ದರೆ ಈ ಮಂತ್ರ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ಬಟ್ ಥರ್ಡ್ ಪಾರ್ಟಿ ಆಲ್ರೆಡಿ ಇನ್ವಾಲ್ವ್ ಆಗಿಬಿಟ್ಟಿದೆ ಅಂತ ಇದ್ದರೆ, ಈ ಎರಡು ತಾರನ ನೀವು, ಎರಡು ಮಂತ್ರಗಳನ್ನು ನೀವು ಮಿಕ್ಸ್ ಮಾಡಿ ಕೇಳೋದು ತುಂಬ ಒಳ್ಳೆಯದು. ಅಂದರೆ ಫಸ್ಟ್ ಗ್ರೀನ್ ಮಂತ್ರ ಕೇಳ್ತಿದ್ದೀರಾ, ಆಮೇಲೆ ರೆಡ್ ತಾರ ಮಂತ್ರ. ಓಕೆ, ಸೊ ಇದಾಯಿತು ಮಂತ್ರಗಳ ಟಾಪಿಕ್. ಬಿಕಾಸ್ ದಿಸ್ ಈಸ್ ಅ ಕೈಂಡ್ ಆಫ್ ಮಂತ್ರ ವಿಚ್ ವಿಲ್ ಹೆಲ್ಪ್ ಯು. ಆ್ಯಂಡ್ ಪ್ಲೀಸ್ ರಿಮೆಂಬರ್, ಈ ಎರಡು ಮಂತ್ರ ಕೇಳೋ ಟೈಮಲ್ಲಿ, ಅಗೇನ್ ಐ ಆಮ್ ರಿಪೀಟಿಂಗ್, ನೀವು ಥರ್ಡ್ ಪಾರ್ಟಿ ವಿಷಯ ನೀವು ಇಲ್ಲಿ ಹೇಳೋಕೆ ಹೋಗಬಾರ್ದು. ಪ್ಲೀಸ್ ಮಂತಾರಮ್ಮ, ಥರ್ಡ್ ಪಾರ್ಟಿ ವ್ಯಕ್ತಿನ ನನ್ನ ಪರ್ಸನ್ ಲೈಫಿಂದ ರಿಮೂವ್ ಮಾಡು ಅಂತಲೂ ಹೇಳಬಾರ್ದು. ಬಿಕಾಸ್ ನೀವು ಈ ಮಂತ್ರ ಕೇಳ್ತಿರೋದು ನಿಮ್ಮ ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡೋಕ್ಕೆ ಅಲ್ವಾ. ಸೊ ನೆಕ್ಸ್ಟ್, ಥರ್ಡ್ ಪಾರ್ಟಿ ಅಂತ ಹೋಲ್ ಡೇ ಥಿಂಕ್ ಮಾಡ್ತಿರ್ತೀರಾ. ಸೊ ಅಲ್ ಆಸ್ಕ್ ಯು ಒನ್ ಥಿಂಗ್, ಈ ಥರ್ಡ್ ಪಾರ್ಟಿ ಹೇಗೆ ಬಂತು, ಈ ಥರ್ಡ್ ಪಾರ್ಟಿ ಅನ್ನೋದು ನಿಮ್ಮ ಲೈಫಲ್ಲಿ ಹೇಗೆ ಬಂತು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್, ನೀವೊಂದು ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ ಅಂದ್ಕೊಳ್ಳಿ. ಐ ಆಮ್ ಎಕ್ಸ್ಪ್ಲೇನಿಂಗ್ ವೆರಿ ಕ್ಲಿಯರ್ಲಿ ಹಿಯರ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಗೈಸ್. ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ, ಆಗ ನಿಮ್ಮ ಪರ್ಸನ್ ಬಗ್ಗೆ ನೀವು ತುಂಬ ಪಾಸಿಟಿವ್ ಥಿಂಕ್ ಮಾಡ್ತಿರ್ತೀರಾ, ಬೇರೆ ಥರ ಯಾವುದೇ ನೆಗೆಟಿವ್ ಥಾಟ್ಸ್ ಇರೋಲ್ಲ, ಆ್ಯಂಡ್ ಅವರೂ ಸಹ ತುಂಬ ಪಾಸಿಟಿವ್ ಥಿಂಗ್ಸ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಎರಡೂ ಪಾಸಿಟಿವ್ ಎನರ್ಜಿ ಇರೋದ್ರಿಂದ ನಿಮ್ಮಿಬ್ಬರ ರಿಲೇಷನ್ಶಿಪ್ ಶುರುದಲ್ಲಿ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಆಯಿತಾ, ನೀವು ನೋಡಿ ತುಂಬ ಕಪಲ್ಸ್ ಇದ್ದಾರೆ ತುಂಬ ಟೈಮ್ವರೆಗೂ, ಲಾಂಗ್ ಟೈಮ್ವರೆಗೂ ಅವರ ಒಂದು ಬಾಂಡಿಂಗ್, ಲವ್, ರೆಸ್ಪೆಕ್ಟ್ ತುಂಬ ಚೆನ್ನಾಗಿ ನಡೆಯುತ್ತೆ. ಬಿಕಾಸ್ ಆಫ್ ದೇರ್ ಥಿಂಕಿಂಗ್, ಬಿಕಾಸ್ ಆಫ್ ದೇರ್ ಬಿಲೀವ್, ಬಿಕಾಸ್ ಆಫ್ ದೇರ್ ಟ್ರಸ್ಟ್, ಅವ್ರ ನಂಬಿಕೆಯಿಂದ ಆ ರಿಲೇಷನ್ಶಿಪ್ ಹಂಗೆ ಬೆಳೆಯುತ್ತೆ ಆ್ಯಕ್ಚುಲಿ. ಇವಾಗ ಥರ್ಡ್ ಪಾರ್ಟಿ ಬೇರೆ ಪ್ರಾಬ್ಲಮ್ಸ್ ರಿಲೇಷನ್ಶಿಪ್ಪಲ್ಲಿ ಯಾಕೆ ಆಗ್ತಿದ್ದಾವೆ ಅಂದರೆ, ಬಿಕಾಸ್ ರಿಲೇಷನ್ಶಿಪ್ ಒನ್ ಟೈಮಿಗೆ ನಡೀತಾ ನಡೀತಾ ಏನಾಗ್ಬಿಡತ್ತೆ,
ಪರ್ಸನ್ ಮೇಲೆ ಡೌಟ್ ಮಾಡೋ ಶುರು ಮಾಡ್ತೀರ. ಇದರ್ ಹುಡುಗಿ ಮಾಡ್ತಿರ್ಬೋದು ಅಥವಾ ಹುಡುಗ ಮಾಡ್ತಿರ್ಬೋದು, ವೈಸ್ ವರ್ಸ. ನೀವು ಯಾರು ಈ ಎನರ್ಜಿ ಥಿಂಕ್ ಮಾಡ್ತಿದ್ದೀರ ಅವಾಗ ಏನಾಗುತ್ತೆ, ನೀವು ಒಂದು ಚಿಕ್ಕ ಬೀಜ ಹಾಕ್ತಿದ್ದೀರ, ಪ್ರಾಬ್ಲಮ್ಮಿನ ಬೀಜ, ಥರ್ಡ್ ಪಾರ್ಟಿಯ ಬೀಜ ಅಂತಲೇ ಹೇಳಬಹುದು. ಬಿಕಾಸ್ ಇವಾಗ ಪರ್ಸನ್, ಓಕೆ, ನಿಮ್ಮ ಬಾಯ್ಫ್ರೆಂಡ್ ತುಂಬ ಹಾನೆಸ್ಟ್ ಇದ್ದಾರೆ ನಿಮ್ಮ ಜೊತೆ ಅಂತ ತೊಗೊಳ್ಳಿ, ಆಯಿತಾ? ಬಟ್ ನೀವು ಆ ಹಾನೆಸ್ಟಿನ ತುಂಬ ಟೈಮ್ ನೋಡಿ ನೋಡಿ ನಿಮ್ಗೆ ಏನಾಗ್ಬಿಡುತ್ತೆ, ಎಲ್ಲಿ ನನ್ನ ಪರ್ಸನ್ ನನ್ನ ಚೀಟ್ ಮಾಡಿಬಿಡ್ತಾರೋ, ಎಲ್ಲಿ ಬೇರೆ ಹುಡುಗಿಗೋಸ್ಕರ ಅಟ್ರ್ಯಾಕ್ಟ್ ಆಗಿಬಿಡ್ತಾರೋ. ಸಿ, ದೀಸ್ ಆರ್ ದ ಥಿಂಗ್ಸ್ ಯು ಆರ್ ಯು ನೋ ಗಿವಿಂಗ್ ಅಫರ್ಮೇಷನ್ಸ್, ಬಟ್ ಇಟ್ಸ್ ಅ ರಾಂಗ್ ನೆಗೆಟಿವ್ ಅಫರ್ಮೇಷನ್ಸ್ ಯು ಆರ್ ಸೆಂಡಿಂಗ್ ಇನ್ ಟು ಯೂನಿವರ್ಸ್. ಓಕೆ, ಸೊ ವೆನ್ ಯು ಸ್ಟಾರ್ಟ್ ದೀಸ್ ಥಿಂಗ್ಸ್, ಅಂದರೆ ನೀವು ರಿಲೇಷನ್ಶಿಪ್ಪಲ್ಲಿ ಒಂದು ಸ್ವಲ್ಪ ವರ್ಷ ಹೋದ ನಂತರ ಈ ಥರ ನೀವು ಥಿಂಕ್ ಮಾಡೋ ಶುರು ಮಾಡ್ತೀರಾ, ಆಗ ಆಟೋಮೆಟಿಕ್ಕಾಗಿ ಆ ಪರ್ಸನ್ ಯಾರನ್ನೂ ಮೀಟ್ ಆಗ್ತಾರೆ ಆ್ಯಂಡ್ ಆಟೋಮೆಟಿಕ್ಕಾಗಿ ಅಟ್ರ್ಯಾಕ್ಟ್ ಆಗೋ ಶುರು ಆಗ್ತಾರೆ. ಸೊ ಈ ಬೀಜ ಹಾಕಿರೋದು ನೀವೇ ಇಲ್ಲಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇದು ಯಾಕೆ ಆಗ್ತಿದೆ ಅಂದರೆ, ನೀವು ನಿಮ್ಮ ರಿಲೇಷನ್ಶಿಪ್ ಮೇಲೆ ಯಾವಾಗ ಡೌಟ್ ಮಾಡೋ ಶುರು ಮಾಡ್ತೀರಾ, ಆಗ ಮೇ ಬಿ ನಿಮ್ಮ ಪರ್ಸನ್ ಆಫೀಸ್ ಚಾಟೇ ಮಾಡ್ತಿರ್ಬೋದು, ಮೇ ಬಿ ಅವ್ರ ಫ್ರೆಂಡ್ ಜೊತೆನೇ ಚಾಟ್ ಮಾಡ್ತಿರ್ಬೋದು, ಬಟ್ ಆ ಒಂದು ಫಸ್ಟ್ ಮೂಮೆಂಟಲ್ಲೇ ಡೌಟ್ ಅನ್ನೋ ಒಂದು ಎನರ್ಜಿ ಬಂತು ಅಂದ್ಕೊಳ್ಳಿ, ಅದು ಸೆಕೆಂಡ್ ಲೆವೆಲಲ್ಲಿ ಬೇರೆ ಥರನೇ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ರಿಲೇಷನ್ಶಿಪ್ಪಲ್ಲಿ ನಂಬಿಕೆ ಅಂತ ಇರೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸೊ ನಾವು ಯು ಅಂಡರ್ಸ್ಟುಡ್ ಹೌ ದ ಪ್ರಾಬ್ಲಮ್ ವಿಲ್ ಕಮ್, ರೈಟ್? ಪ್ರಾಬ್ಲಮ್ ಬಂದುಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ, ಡೌಟ್ ಬಂತು, ಎಲ್ಲ ಆಯಿತು, ಇವಾಗ ಥರ್ಡ್ ಪಾರ್ಟಿಯಲ್ಲಿ ಇದ್ದಾರೆ ಆಲ್ರೆಡಿ ಅಂತಿದ್ದಾಗ, ಈಗ ನೆಕ್ಸ್ಟ್ ಮೇಜರ್ ಪಾಯಿಂಟ್ಸ್ ನೀವೇನು ಮಾಡ್ತಿದ್ದೀರಾ ಅಂದರೆ, ಇಲ್ಲಿ ನೋಡಿ, ನಿಮ್ಮ ಫೋಕಸ್ ಎಲ್ಲಿ ಹೋಗುತ್ತೆ ಅದು ನೀವು ಅಟ್ರ್ಯಾಕ್ಟ್ ಮಾಡೋ ಶುರು ಮಾಡ್ತೀರಾ. ಥರ್ಡ್ ಪಾರ್ಟಿಯಲ್ಲಿ ನೀವು ಮೇನ್ ಅರ್ಥ ಮಾಡ್ಕೋಬೇಕಾಗಿದ್ದೇನೆಂದರೆ, ಸುಮ್ಮನೆ ನಾನು ಮಾಡ್ತಾ ಇದ್ದೀನಿ ಸಿಂಬಲ್ಸ್, ಪ್ಲೀಸ್ ಇದು ಮಾಡ್ಕೋಬೇಡಿ, ಇದು ನೀವು ಪ್ಲಸ್ ಇದು ನಿಮ್ಮ ಹಸ್ಬೆಂಡ್. ಓಕೆ, ಇಲ್ಲ ನೀವು ಕಪಲ್ಸ್ ಇದ್ದೀರಾ, ಬಾಯ್ಫ್ರೆಂಡ್ ಏನೋ ಗರ್ಲ್ಫ್ರೆಂಡ್ ಇದ್ದೀರಾ ಅಂದ್ಕೊಳ್ಳಿ, ಇದಿಬ್ಬರು ನೀವು. ಓಕೆ, ಆ್ಯಂಡ್ ಈಗ ಇವ್ರ ಲೈಫಲ್ಲಿ ಅದು ಯಾರೇ ಆಗಿರಲಿ ಇನ್ನೊಬ್ಬ ಪರ್ಸನ್ ಆ್ಯಡ್ ಆಗ್ತಿದ್ದಾರೆ, ದಿಸ್ ಈಸ್ ಥರ್ಡ್ ಪಾರ್ಟಿ ಅಂತ ತೊಗೊಳ್ಳಿ. ಓಕೆ, ಸೊ ಈಗ ನೀವೇನು ಮಾಡ್ತಿದ್ದೀರಾ, ನಿಮ್ಮ ಫೋಕಸ್ ಎಲ್ಲ ನಿಮ್ಮ ಈ ಪಾರ್ಟ್ನರ್ ಮೇಲೆ ಇಲ್ಲ, ಈ ಪಾರ್ಟ್ನರ್ ಮೇಲೆ ಅಂದರೆ ಈ ಇವ್ರ ಪಾರ್ಟ್ನರ್ ಮೇಲೆ ಬರ್ತಾ ಇದೆ. ಇವಾಗ ನೀವು ಹುಡುಗಿ ಅಂದ್ಕೊಳ್ಳಿ, ದಿಸ್ ಈಸ್ ಅ ಗರ್ಲ್, ಗರ್ಲ್ ಮ್ಯಾಟ್ರ್ ತೊಗೊಳ್ಳೋಣ ಇಲ್ಲಿ, ಇದು ಬಾಯ್ ತೊಗೊಳ್ಳಿ. ಓಕೆ, ದಿಸ್ ಈಸ್ ಅ ಗರ್ಲ್ ಅಗೇನ್. ಓಕೆ, ಸೊ ಈ ಹುಡುಗಿ ಈ ಬಾಯ್ಫ್ರೆಂಡ್ ಜೊತೆ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗೇ ಇದ್ಲು. ಓಕೆ, ಈಗ ಈ ಪರ್ಸನ್ ಸ್ವಲ್ಪ ಇಲ್ಲಿ ಮಾತಾಡಿಸ್ತಿದ್ದಾರೆ ಅಥವಾ ಇದೇ ಪರ್ಸನ್ ಥರ್ಡ್ ಪಾರ್ಟಿಯಾಗಿ ಬಂದುಬಿಟ್ಟಿದ್ದಾರೆ ಅಂತ ತೊಗೊಳ್ಳಿ ಈಗ ಇಲ್ಲಿ. ಸೊ ಈ ಒಬ್ಬ ಲೇಡಿ, ನೀವೇನು ಫೀಮೇಲ್ ಇದ್ದೀರಾ ಅಥವಾ ನೀವು ಹುಡುಗ ಇದ್ರೂ ಹುಡುಗ ಥರ ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋನ, ಇಲ್ಲಿ ಸ್ವಲ್ಪ ಕ್ಲಾರಿಟಿ ಇರಲಿ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಇವಾಗ ಈ ಹುಡುಗಿ ಏನು ಮಾಡ್ತಾ ಇದ್ದಾಳೆ ಅಂದರೆ, ಈ ಥರ್ಡ್ ಪಾರ್ಟಿ ಮೇಲೇ ಫೋಕಸ್ ಮಾಡ್ತಾ ಇದ್ದಾಳೆ ತುಂಬ. ಇವ್ರು ಹೆಂಗೆ ಕಾಣಿಸ್ತಾರೆ, ಇವ್ರ ನಂಬರ್ ಏನು, ಇವ್ರು ಎಲ್ಲಿರ್ತಾರೆ, ಇವರಿಬ್ಬರ ಮಧ್ಯೆ ಏನೆಲ್ಲ ಆಗ್ತಾ ಇದೆ, ಏನು ರಿಲೇಷನ್ಶಿಪ್ ಇಂಪ್ರೂವ್ ಆಗಿದೆ. ಸೊ ದಿಸ್ ಪರ್ಸನ್ ಈಸ್ ಸ್ಟಾರ್ಟೆಡ್ ಥಿಂಕಿಂಗ್ ಓವರ್ ಅಬೌಟ್ ದಿಸ್ ಪರ್ಸನ್, ನಾವು ತುಂಬ ಥಿಂಕ್ ಮಾಡೋ ಶುರು ಮಾಡಿದ್ರು ಆ್ಯಂಡ್ ಹಾಗಾಗಿ ಈ ಪರ್ಸನ್ ಇವ್ರ ಲೈಫ್ನ ಇನ್ನೂ ಜಾಸ್ತಿ ಥರ ಸ್ಪಾಯ್ಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಬೀಯಿಂಗ್ ವಿತ್ ದಿಸ್ ಬಾಯ್, ಇವ್ರ ಜೊತೆ ಇದ್ದು. ಓಕೆ, ಸೊ ಅವಾಗ ಏನಾಗುತ್ತೆ, ಇವರಿಬ್ಬರು ರಿಲೇಷನ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ಯುವರ್ ಥಾಟ್ಸ್. ನೀವೇನು ಥಿಂಕ್ ಮಾಡ್ತಿದ್ದೀರಾ ಅದರಿಂದ ಇವರ ಇಬ್ಬರ ಒಂದು ರಿಲೇಷನ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಥರ್ಡ್ ಪಾರ್ಟಿ ರಿಮೂವಲಲ್ಲಿ ಫಸ್ಟ್ ಮೇಜರ್ ಸ್ಟೆಪ್ ನೀವೇನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಈ ಪರ್ಸನ್ ಕಡೆಯಿಂದ ಫೋಕಸ್ ಏನಿದೆ ನಿಮ್ಮದು, ಫುಲ್ ಫೋಕಸ್, ಒಂದು ಸೆಕೆಂಡ್, ನೀವೇನು ಫುಲ್ ಫೋಕಸ್ ಮಾಡ್ತಿದ್ದೀರಾ ಅದನ್ನು ಫಸ್ಟ್ ಸ್ಟಾಪ್ ಮಾಡಿ. ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇಲ್ಲವೇ ಇಲ್ಲ ಅಂದ್ಕೊಂಡು ಈ ಪರ್ಸನ್ ಬಗ್ಗೆ ಥಾಟ್, ಥಿಂಕಿಂಗ್, ಎವ್ರಿಥಿಂಗ್ ಯು ಹ್ಯಾವ್ ಟು ಸ್ಟಾಪ್. ಈವನ್ ಥರ್ಡ್ ಪಾರ್ಟಿಯಲ್ಲಿ ಇದ್ದಾರೆ ಅಂತ ಗೊತ್ತಿದ್ರೂ, ಹೌದು, ದಿಸ್ ಈಸ್ ಅ ಫಸ್ಟ್ ಮೆಥಡ್ ಯು ಹ್ಯಾವ್ ಟು ಡೂ. ಈ ಪರ್ಸನ್ ಬಗ್ಗೆ ಥಿಂಕ್ ಮಾಡೋ ಹಾಗೆ ಇಲ್ಲ, ಈ ಪರ್ಸನ್ನ ಇನ್ನೂ ಜಾಸ್ತಿ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡೋ ಹಾಗಿಲ್ಲ. ದಿಸ್ ಈಸ್ ಫಸ್ಟ್ ಸ್ಟೆಪ್ ಟು ರಿಮೂವ್ ಥರ್ಡ್ ಪಾರ್ಟಿ. ಓಕೆ, ಸೊ ಇವಾಗ ಏನು ಮಾಡಬೇಕು ಅಂಡರ್ಸ್ಟ್ಯಾಂಡ್, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಈ ಪರ್ಸನ್ ಬಗ್ಗೆ ನೀವು ಯಾವ ಥರ ಒಳ್ಳೆ ರೀತಿಯಿಂದ ಥಿಂಕ್ ಮಾಡ್ತಾ ಇದ್ರಿ, ಎಷ್ಟು ಪ್ರೀತಿಯಿಂದ ನಿಮ್ಮಿಬ್ಬರು ರಿಲೇಷನ್ಶಿಪ್ ನಡೀತಾ ಇತ್ತು, ಅದಕ್ಕೆ ಆ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗ್ತಾ ಹೋಯಿತು. ಮೇ ಬಿ ಯು ಆರ್ ಮ್ಯಾರಿಡ್ ಟುಡೇ ಆರ್ ಅನ್ಮ್ಯಾರಿಡ್, ವಾಟ್ ಎವರ್, ಅದು ಸ್ಟ್ರಾಂಗ್ ಆಗ್ತಾ ಹೋಯಿತು ಅಲ್ವಾ. ಸೊ ನೀವೇನು ಮಾಡಬೇಕು, ಈ ನಿಮ್ಮ ಪರ್ಸನ್ ಇದ್ದಾರಲ್ಲ ಅವರ ಒಂದು ಪಾಸಿಟಿವ್ ಥಿಂಗ್ಸ್, ಓಕೆ, ಅವ್ರ ಬಗ್ಗೆ ಒಂದು ಪಾಸಿಟಿವ್ ಥಿಂಗ್ಸ್ಗಳನ್ನು ನೀವು ಥಿಂಕ್ ಮಾಡೋ ಶುರು ಮಾಡಬೇಕು. ಅವ್ರ ಬಗ್ಗೆ ಅವ್ರು ಯಾವ ಥರ ನಿಮ್ಮನ್ನ ಇಷ್ಟಪಡ್ತಾರೆ, ಅವ್ರು ಯಾವ ಥರ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ಮುಂಚೆ ನಿಮ್ಮ ರಿಲೇಷನ್ಶಿಪ್ ಎಷ್ಟು ಸ್ಟ್ರಾಂಗ್ ಇತ್ತು, ನೀವೆಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಜೊತೆಯಲ್ಲಿ, ಅದ್ರ ಬಗ್ಗೆ ನೀವು ಥಿಂಕ್ ಮಾಡಬೇಕು. ಯಾಕಂದರೆ ನೀವು ಒನ್ಸ್ ಯು ವಿಲ್ ಸ್ಟಾರ್ಟ್ ಅಟ್ರ್ಯಾಕ್ಟಿಂಗ್ ದಿಸ್ ಪರ್ಸನ್ ಬೈ ಯೂಸಿಂಗ್ ದ ಮಂತ್ರ ಆ್ಯಂಡ್ ಬೈ ಯೂಸಿಂಗ್ ಒನ್ ಸ್ವಿಚ್ ವರ್ಡ್ ಕೊಡ್ತೀನಿ ಬೇಕಿದ್ರೆ, ಸ್ವಿಚ್ ವರ್ಡ್ ನೀವು ಚಾಂಟ್ ಮಾಡಬಹುದು, ಡಿವೈನ್ ಟುಗೆದರ್. ಓಕೆ, ಡಿವೈನ್ ಟುಗೆದರ್ ಅನ್ನೋದು ಮಾಸ್ಟರ್ ಸ್ವಿಚ್ ವರ್ಡ್ ಇದು. ಐ ವಿಲ್ ಜಸ್ಟ್ ರೈಟ್ ಹಿಯರ್ ಮೇ ಬಿ. ಓಕೆ, ಡಿವೈನ್ ಟುಗೆದರ್,
ಓಕೆ, ದಿಸ್ ಈಸ್ ಅ ಮಾಸ್ಟರ್ ಸ್ವಿಚ್ ವರ್ಡ್. ರಿಲೇಷನ್ಶಿಪ್ನ ಹೀಲ್ ಮಾಡೋಕ್ಕೆ ತುಂಬ ಒಳ್ಳೆಯ ಒಂದು ಸ್ವಿಚ್ ವರ್ಡ್ ಹಾಕಿದೆ. ಸೊ ಈ ಸ್ವಿಚ್ ವರ್ಡ್ನ ನೀವು ಚಾಂಟ್ ಮಾಡೋದ್ರಿಂದ ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆ ಅಟ್ರ್ಯಾಕ್ಟ್ ಆಗ್ತಾರೆ. ಸಿ, ಇಲ್ಲಿ ನೀವು ಈ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ಅವ್ರನ್ನ ಇನ್ನೂ ಅಟ್ರ್ಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಏನು ಮಿಸ್ಟೇಕ್ ಮಾಡ್ತಿದ್ರಿ ಅದನ್ನು ಸ್ಟಾಪ್ ಮಾಡಿ ಏನು ಸ್ಟಾರ್ಟ್ ಮಾಡಿ ಅಂದರೆ ಗ್ರೀನ್ ತಾರ ಮಂತ್ರ, ರೆಡ್ ತಾರ ಮಂತ್ರ ಕೇಳ್ತಾ ಇರಿ. ಈ ಮಂತ್ರ ಕೇಳೋ ಟೈಮಲ್ಲಿ ನಿಮ್ಮ ಇಬ್ಬರ ಒಂದು ರಿಲೇಷನ್ಶಿಪ್ ಮುಂಚೆ ಹೇಗಿತ್ತು ಅದ್ರ ಕಡೆ ಗಮನ ಕೊಡಿ. ಮುಂಚೆ ನೀವು ಯಾವ ಥರ ಇದ್ರಿ ಅದ್ರ ಕಡೆ ಗಮನ ಕೊಡಿ. ಆದಷ್ಟು ಥಿಂಕ್ ಮಾಡಿ ನಿಮ್ಮ ಪರ್ಸನ್ ಬಗ್ಗೆ, ಅವರ ಒಳ್ಳೆ ಕ್ವಾಲಿಟೀಸ್ ಬಗ್ಗೆ, ನೀವು ಯಾವ್ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಅದ್ರ ಬಗ್ಗೆ. ಓಕೆ, ಆ್ಯಂಡ್ ಈ ಮಂತ್ರ ಕೇಳೋ ಟೈಮಲ್ಲಿ ಈ ಥರ ನೀವು ಥಿಂಕ್ ಮಾಡೋದ್ರಿಂದ ನಿಮ್ಮ ಪರ್ಸನ್ ನಿಮ್ಮ ಕಡೆ ಅಟ್ರ್ಯಾಕ್ಟ್ ಆಗೋ ಶುರು ಆಗ್ತಾರೆ. ಆಮೇಲೆ ನೀವು ನೈಟ್ ಅಫರ್ಮೇಷನ್ಸ್ನ ಹೇಳಬೇಕು. ಅಫರ್ಮೇಷನ್ಸ್ ಈಸ್ ವೆರಿ ಸಿಂಪಲ್ ಗೈಸ್, ಇಟ್ಸ್ ನಾಟ್ ಲೈಕ್ ಓಕೆ ಏನು ಮಾಡಲಿ ನನಗೆ ಗೊತ್ತಿಲ್ಲ ಅಂತಲ್ಲ. ನೀವು ಇಷ್ಟು ದಿನ ನೆಗೆಟಿವ್ ಥಿಂಕ್ ಮಾಡ್ತಿದ್ರಿ, ನೋಡಿ ನನ್ನ ಪರ್ಸನ್ ನನಗೆ ಮುಂಚೆ ಥರ ಲವ್ ಮಾಡ್ತಿಲ್ಲ, ನನ್ನ ಪರ್ಸನ್ ನನಗೆ ಈಗ ಟೈಮ್ ಕೊಡ್ತಾ ಇಲ್ಲ, ಅವ್ರು ಚೇಂಜ್ ಆಗ್ತಾ ಇದ್ದಾರೆ. ಸೊ ಇದೆಲ್ಲ ರಾಂಗ್ ಅಫರ್ಮೇಷನ್ಸ್. ಅಫರ್ಮೇಷನ್ಸ್ ಪ್ರಾಕ್ಟೀಸಲ್ಲಿ ತುಂಬ ಪವರ್ಫುಲ್ ಮೆಥಡ್ ಇದು, ತುಂಬ ಜನ ತುಂಬ ಅಟ್ರ್ಯಾಕ್ಟ್ ಮಾಡ್ತಾರೆ. ಸೊ ಅಫರ್ಮೇಷನ್ಸ್ ಮಾಡಿ. ಅಫರ್ಮೇಷನ್ಸ್ ಏನು ಮಾಡಬೇಕು ಅಂದರೆ ನಿಮ್ಮ ಈ ಪರ್ಸನ್ ಬಗ್ಗೆ ಪಾಸಿಟಿವ್ ಥಿಂಗ್ಸ್ ಹೇಳಿ, ಸ್ಟ್ರಾಂಗ್ ಅಫರ್ಮೇಷನ್. ಎಕ್ಸಾಂಪಲಿಗೆ ನಾನು ಕೆಲವು ಹೇಳ್ತೀನಿ, ನನ್ನ ಪಾರ್ಟ್ನರ್ ನನಗೆ ತುಂಬ ಪ್ರೀತಿ ಮಾಡ್ತಾರೆ, ಹೀ ಆಲ್ವೇಸ್ ಚೂಸ್ ಮೀ. ನನ್ನ ಪಾರ್ಟ್ನರ್ ಯಾವಾಗಲೂ ನನ್ನನ್ನು ಮಾತ್ರ ಚೂಸ್ ಮಾಡ್ತಾರೆ. ನನ್ನ ಪರ್ಸನ್ ನನ್ನಿಂದ ತುಂಬ ಅಬ್ಸೆಸ್ಡ್ ಆಗಿದ್ದಾರೆ, ಆ್ಯಂಡ್ ನನ್ನ ಪರ್ಸನ್ ನನಗೆ ಮ್ಯಾಗ್ನೆಟ್ ಥರ ಅಟ್ರ್ಯಾಕ್ಟ್ ಆಗಿದ್ದಾರೆ. ನನ್ನ ಪರ್ಸನ್, ಅಥವಾ ನೀವು ನಿಮ್ಮ ಪರ್ಸನ್ ನೇಮ್ ತೊಗೋಬೋದು, ಓಕೆ, ದ ಯಾವುದೇ ಒಂದು ನೇಮ್ ಇದ್ದರೆ ಅವರಿಗೆ ಎಕ್ಸ್ ವೈ ಝಡ್ ಲವ್ಸ್ ಮೀ ಸೋ ಮಚ್ ಅಂತ ತೊಗೋಬೋದು. ಸೊ ಆ ಪರ್ಸನ್ ನನಗೆ ತುಂಬ ಪ್ರೀತಿ ಮಾಡ್ತಾರೆ. ನನ್ನ ಪರ್ಸನ್ ನನ್ನ ಜೊತೆ ಯುನೋ ಒನ್ ಸೆಕೆಂಡ್ ಸಹ ತುಂಬ ಎಂಜಾಯ್ ಮಾಡ್ತಾರೆ. ಇವರು ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಲೈಕ್ ಯುನೋ ಹೀ ಈಸ್ ವೆರಿ ಬ್ಯುಸಿ ಇನ್ ಲವಿಂಗ್ ಮೀ ಓನ್ಲಿ, ಈ ಥರ. ಆ್ಯಂಡ್ ಇನ್ನೂ ತುಂಬ ಬೇರೆ ಬೇರೆ ಅಫರ್ಮೇಷನ್ಸ್ ನೀವು ಹೇಳಬಹುದು, ಬಟ್ ನೆನಪಿರಲಿ ನನ್ನ ಪರ್ಸನ್ ನನ್ನ ಬಿಟ್ಟು ಎಂದೂ ದೂರ ಆಗಲ್ಲ, ನನ್ನ ಪರ್ಸನ್ ನನಗೆ ಚೀಟ್ ಮಾಡಲ್ಲ, ನನ್ನ ಪರ್ಸನ್ ಬೇರೆ ಹುಡುಗಿ ಜೊತೆ ಹೋಗಲ್ಲ, ನನ್ನ ಪರ್ಸನ್ ಆ ಹುಡುಗಿನ ಬಿಟ್ಬಿಟ್ಟಿದ್ದಾರೆ. ಈ ಥರ ಅಫರ್ಮೇಷನ್ಸ್ ಹೇಳಬೇಡಿ, ದ್ಯಾಟ್ ವಿಲ್ ಬಿ ದ ರಾಂಗ್ ಅಫರ್ಮೇಷನ್. ಸಮ್ ಹೌ ನೀವು ನೆಗೆಟಿವ್ ಅಫರ್ಮೇಷನ್ಸ್ ಹೇಳಿಬಿಟ್ಟು ನೆಗೆಟಿವಿಟಿನ ಅಟ್ರ್ಯಾಕ್ಟ್ ಮಾಡೇ ಮಾಡ್ತೀರಾ, ಬಿಕಾಸ್ ನಿಮ್ಮ ಫೋಕಸ್ ಇವಾಗ ಇಲ್ಲಿ ಬಂದುಬಿಡ್ತು, ಮತ್ತೆ ಅವರಿಬ್ಬರು ರಿಲೇಷನ್ಶಿಪ್ ಮೇಲೆ ಬಂದುಬಿಡ್ತು ಅಲ್ವಾ. ಸೊ ಅಂಡರ್ಸ್ಟ್ಯಾಂಡ್, ಯು ಹ್ಯಾವ್ ಟು ಫೋಕಸ್ ಓನ್ಲಿ ಆನ್ ಯುವರ್ ರಿಲೇಷನ್ಶಿಪ್, ಓನ್ಲಿ ಆನ್ ಯುವರ್ ಪಾರ್ಟ್ನರ್. ಈ ಥರ ಅಫರ್ಮೇಷನ್ಸ್ನ ನೀವು ಡೈಲಿ ನೈಟ್ ಹೇಳೋ ಶುರು ಮಾಡಿ. ಇವಾಗ ಈ ಅಫರ್ಮೇಷನ್ಸ್ನ ಹೇಗೆ ಹೇಳಬೇಕು ಅಂದರೆ, ಇನ್ನೊಂದು ಟೆಕ್ನಿಕ್ ಹೇಳ್ತಾ ಇದ್ದೀನಿ, ಆ ಟೆಕ್ನಿಕ್ ಜೊತೆನ ನೀವು ಈ ಅಫರ್ಮೇಷನ್ಸ್ನ ಹೇಳಬೇಕು. ಓಕೆ, ಅಫರ್ಮೇಷನ್ಸ್ನ ಒಂದು ಟೆಕ್ನಿಕ್ ಜೊತೆ ನೀವು ಮಾಡಬೇಕು. ದಟ್ ಈಸ್ ಫೋಟೋ, ಒನ್ ಸೆಕೆಂಡ್ ಗೈಸ್, ಬರೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಹಂಗೆ ಇಟ್ಕೊಂಡು. ಫೋಟೋ ಟೆಕ್ನಿಕ್ ಅಂತಲೂ ಹೇಳ್ಬೋದು, ಫೋಟೋ ಮ್ಯಾನಿಫೆಸ್ಟೇಷನ್ ಅಂತಲೂ ಹೇಳ್ಬೋದು. ಓಕೆ, ಫೋಟೋ ಟೆಕ್ನಿಕ್ ಅಂತ ಬರೆದಿದ್ದೀನಿ ಸದ್ಯಕ್ಕೆ. ಸೊ ಇವೆರಡು ಏನು ಇದೆ ಒಂದು ಮೆಥಡ್, ಅದನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಯಾವ ಥರ ಅಂತ ಹೇಳ್ತೀನಿ, ಸಿಂಪಲ್. ನೀವಿನ್ನೂ ಅನ್ಮ್ಯಾರಿಡ್ ಇದ್ದೀರಾ, ನಿಮ್ಮ ಫೋಟೋಸ್ ಇಲ್ಲ ಅಂತ ಇದ್ದರೆ ನಿಮ್ಮ ಪಾರ್ಟ್ನರ್ ಫೋಟೋ ನಿಮ್ಮ ಫೋಟೋನ ಒಂದು ಎಡಿಟಲ್ಲಿ ಕೊಲಾಜ್ ಎಲ್ಲ ಮಾಡಿಸ್ಬೋದು. ಮಾಡಿಸ್ಬಿಟ್ಟು ನಿಮ್ಮಿಬ್ಬರನ್ನ ಜೊತೆಯಲ್ಲಿರೋ ಥರ ಫೋಟೋ ರೆಡಿ ಮಾಡಿ, ಇಲ್ಲ ಇಫ್ ಯು ಆರ್ ಆಲ್ರೆಡಿ ಮ್ಯಾರಿಡ್ ಆ್ಯಂಡ್ ಥರ್ಡ್ ಪಾರ್ಟಿ ಫೇಸ್ ಮಾಡ್ತಿದ್ದೀರಾ ಅಂದರೆ ನಿಮ್ಮಿಬ್ಬರು ಫೋಟೋಸ್ ತೊಗೊಂಡು, ನಿಮ್ಮಿಬ್ಬರು ಮ್ಯಾರೇಜ್ ಫೋಟೋ, ವಾಟ್ ಎವರ್, ನಿಮ್ಮಿಬ್ಬರು ತುಂಬ ಹ್ಯಾಪಿಯಾಗಿರೋ ಒಂದು ಫೋಟೋ ತೊಗೊಳ್ಳಿ. ನೆನ್ಪಿಟ್ಕೊಳ್ಳಿ ಗೈಸ್, ಥರ್ಡ್ ಪಾರ್ಟಿ ಅವ್ರ ಫೋಟೋ ನಿಮ್ಮ ಹತ್ರ ಇರಬಾರ್ದು, ಅವ್ರದ್ದು ಫೋಟೋ ನಿಮ್ಮ ಮೈಂಡಲ್ಲೂ ಬರಬಾರ್ದು. ಓಕೆ, ಜಸ್ಟ್ ಫೋಕಸ್ ಆನ್ ಯುವರ್ ಪರ್ಸನ್ ಆ್ಯಂಡ್ ಯು. ಆ ಫೋಟೋ ಮೊಬೈಲಲ್ಲಿ ಫೋಟೋ ತೊಗೋಬೇಕು, ನೈಟ್ ಈ ಮಂತ್ರನ ಕೇಳಿ. ಬೆಳಿಗ್ಗೆ ಎದ್ದಿದ ತಕ್ಷಣ ನೀವೇನು ಮಾಡಿ, ಈ ಟೆಕ್ನಿಕ್ನ ಅಪ್ಲೈ ಮಾಡಿ. ನಿಮ್ಮ ಫೋನಲ್ಲಿ ಫೋಟೋ ತೊಗೊಳ್ಳಿ, ನಿಮ್ಮ ಹಸ್ಬೆಂಡ್ದು, ನಿಮ್ಮದು, ಆ್ಯಂಡ್ ದೆನ್ ಅಥವಾ ನಿಮ್ಮ ಪಾರ್ಟ್ನರ್, ಆ್ಯಂಡ್ ಸ್ಟಾರ್ಟ್ ಸೀಯಿಂಗ್ ದೀಸ್ ಅಫರ್ಮೇಷನ್ಸ್. ಖುಷಿಯಿಂದ ಹೇಳಿ, ಆ್ಯಂಡ್ ಯು ಜಸ್ಟ್ ಫೊಗೆಟ್ ನಿಮಗೆ ಆ ಪರ್ಟ್. ನೋಡಿ, ನಾನು ಒಂದೇ ಹೇಳ್ತೀನಿ, ಥರ್ಡ್ ಪಾರ್ಟಿ ರಿಮೂವ್ ಮಾಡಿ ಆ ಪರ್ಸನ್ ನಿಮ್ಮ ಹತ್ರ ಬರಬೇಕು, ನೀವು ಅವ್ರ ಜೊತೆ ಮತ್ತೆ ಜೀವನ ಮಾಡಬೇಕು ಅಂದರೆ ಮಾತ್ರ ಈ ಟೆಕ್ನಿಕ್ಸ್ನ ಮಾಡಿ. ಇಲ್ಲ ಮ್ಯಾಮ್, ನನಗೆ ಬೇಡ ಆ ಪರ್ಸನ್ ಅಂತಿದ್ರೆ ಈ ವಿಡಿಯೋನು ನಿಮಗೆ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ. ಓಕೆ, ದಿಸ್ ಈಸ್ ಜಸ್ಟ್ ಟು ಕವರ್ ರಿಕವರ್ ನಿಮ್ಮ ರಿಲೇಷನ್ಶಿಪ್ನ ಒಂದು ರಿಕವರ್ ಮಾಡುವಂತಹ ವಿಡಿಯೋ ಆಗಿದೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಫೋನಲ್ಲಿ ಫೋಟೋ ತೊಗೋಬೋದು ಅಥವಾ ಪ್ರಿಂಟ್ ತೊಗೊಳ್ಳಿ ಫೋಟೋ, ನಿಮ್ಮ ಇಷ್ಟ. ಆ್ಯಂಡ್ ಯು ಹ್ಯಾವ್ ಟು ಸೀ ಯುವರ್ ಪಾರ್ಟ್ನರ್ ಆ್ಯಂಡ್ ಯುವರ್ ಸೆಲ್ಫ್. ನಿಮ್ಮನ್ನು ನೋಡಬೇಕು, ನಿಮ್ಮ ಪಾರ್ಟ್ನರ್, ನಿಮ್ಮಿಬ್ಬರು ಫೋಟೋ ಇರುತ್ತಲ್ವ ಜೊತೆಲಿರೋದು, ಅದನ್ನು ನೋಡಬೇಕು. ಆ್ಯಂಡ್ ಯು ಹ್ಯಾವ್ ಟು ಟೆಲ್ ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳಿ, ನಿಮ್ಮ ಪಾರ್ಟ್ನರ್ ಬಗ್ಗೆ, ನನ್ನ ಬಾಯ್ಫ್ರೆಂಡ್, ನನ್ನ ಹಸ್ಬೆಂಡ್ ನನಗೆ ತುಂಬ ಪ್ರೀತಿ ಮಾಡ್ತಾರೆ, ಹೀ ಲವ್ಸ್ ಮೀ ಅನ್ಕಂಡೀಷ್ನಲಿ, ನನ್ನ ಪರ್ಸನ್ ನನ್ನೆಲ್ಲ ಮಾತು ಕೇಳ್ತಾರೆ, ನನ್ನ ಪರ್ಸನ್ ನನ್ನ ಬಿಟ್ಟು ಇರೋಕ್ಕಾಗೋದಿಲ್ಲ, ಅಥವಾ ಕೈಂಡ್ ಆಫ್ ಥಿಂಗ್ಸ್. ನಿಮಗೇನೇನು ಅನಿಸುತ್ತೆ ಬರೀ ನಿಮ್ಮ ಬಗ್ಗೆ ಮಾತ್ರ ನೀವು ಹೇಳ್ಕೊಳ್ಳಿ, ಬಟ್ ಬೇರೆ ಪರ್ಸನ್ನ ಇನ್ವಾಲ್ವ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಸೊ ಈ ಥರ ನೀವು ಅಫರ್ಮೇಷನ್ಸ್ಗಳನ್ನು ಆ ಫೋಟೋ ನೋಡಿ ಹೇಳಿದಾಗ ಏನಾಗುತ್ತೆ, ಆಟೋಮೆಟಿಕ್
ಎನರ್ಜಿ ಚೇಂಜ್ ಆಗೋದು ಶುರು ಆಗುತ್ತೆ. ಯಾಕೆ ನಾವು ಈ ಪರ್ಸನ್ ಮೇಲೆ ಅಟ್ರ್ಯಾಕ್ಟ್ ಮಾಡ್ತಿದ್ವಿ ಅಂದರೆ, ಒನ್ಸ್ ಈ ಪರ್ಸನ್ ನಿಮಗೋಸ್ಕರ ರೆಡಿ ಆದರೂ, ಈ ಪರ್ಸನ್ ನಿಮಗೋಸ್ಕರ ನಿಲ್ತಿದ್ದಾರೆ, ಈ ಪರ್ಸನ್ ನಿಮ್ಮ ಮೇಲೆ ತುಂಬ ಅಟ್ರ್ಯಾಕ್ಟ್ ಆಗ್ತಿದ್ದಾರೆ ಅಂತಿದ್ರೆ, ಆಟೋಮೆಟಿಕ್ ಆಗಿ ಈ ಪರ್ಸನ್ನ ಅವರು ಅವಾಯ್ಡ್ ಮಾಡೋದು ಶುರು ಮಾಡ್ತಾರೆ. ಇವರೆಷ್ಟೇ ಟ್ರೈ ಮಾಡಿದ್ರು, ಬ್ಲ್ಯಾಕ್ ಮ್ಯಾಜಿಕ್ ಮಾಡಲಿ ಏನೇ ಮಾಡಲಿ, ಇವರು ನಿಮ್ಮ ಕಡೆ ಅಟ್ರ್ಯಾಕ್ಟ್ ಆಗ್ತಾ ಇರ್ತಾರೆ ಹೊರತು ಇವ್ರ ಕಡೆ ಅಟ್ರ್ಯಾಕ್ಟ್ ಆಗೋದಿಲ್ಲ. ಓಕೆ, ಸೊ ದೆನ್ ಏನಾಗುತ್ತೆ, ನಿಮ್ಮ ರಿಲೇಷನ್ಶಿಪ್ ಉಳಿಯುತ್ತೆ ಆ್ಯಂಡ್ ಥರ್ಡ್ ಪಾರ್ಟಿ ಆಟೋಮೆಟಿಕ್ ಆಗಿ ಆಚೆ ಹೋಗ್ಬಿಡುತ್ತೆ. ಟ್ರಸ್ಟ್ ಮೀ, ಆಟೋಮೆಟಿಕ್ ಆಗಿ ಹೋಗುತ್ತೆ. ಬಿಕಾಸ್ ನಿಮ್ಮಿಬ್ಬರು ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗ್ತಾ ಹೋದಾಗ ಈ ಪರ್ಸನ್ನು ಆಚೆ ಹೋಗೇ ಹೋಗ್ತಾರೆ. ಆಯಿತಾ? ಸೊ ದಿಸ್ ಈಸ್ ಸಮ್ ಕೈಂಡ್ ಆಫ್ ಟೆಕ್ನಿಕ್ಸ್ ಫಾರ್ ಯು ಪೀಪಲ್. ತುಂಬ ಅದು ಇದು ವರಿ ಮಾಡ್ಕೋಬೇಡಿ, ಥರ್ಡ್ ಪಾರ್ಟಿ ಹೋಗ್ತಿಲ್ಲ, ಥರ್ಡ್ ಪಾರ್ಟಿ ಹೋಗ್ತಿಲ್ಲ ಅಂತ. ನೋ ಗೈಸ್, ಜಸ್ಟ್ ಡೂ ದೀಸ್ ಥಿಂಗ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಸ್ವಲ್ಪ ಟೈಮ್ ಕೊಡಿ, ಡೆಫಿನೆಟ್ಲಿ ಎವ್ರಿಥಿಂಗ್ ವಿಲ್ ಬಿ ಫೈನ್. ಇದು ಎಷ್ಟು ದಿನ ಮಾಡಬೇಕು ಮ್ಯಾಮ್ ಅಂತ ಇದ್ದರೆ, ನಿಮಗೆ ರಿಸಲ್ಟ್ ಸಿಗೋವರೆಗೂ ಮಾಡಿ. ಓಕೆ, ನಿಮಗೆ ರಿಸಲ್ಟ್ ಸಿಗೋವರೆಗೂ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ತುಂಬ ಜನ ಒನ್ ಟೈಮ್ ಇದನ್ನು ಟ್ರೈ ಮಾಡ್ತಾರೆ ಅಥವಾ ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾರೆ, ದೆನ್ ದೇ ವಿಲ್ ಸ್ಟಾಪ್. ಏನೂ ಆಗ್ತಾಯಿಲ್ಲ. ಸಿ, ಫಸ್ಟ್ ಆಫ್ ಆಲ್ ಲೆಟ್ ಮೀ ಟೆಲ್ ಯು ಒನ್ ಥಿಂಗ್, ಎನರ್ಜಿ ಹೇಗೆ ಇಲ್ಲಿ ವರ್ಕ್ ಆಗ್ತಿದೆ. ಯಾವಾಗ ಈ ಹುಡುಗಿ ಈ ಪರ್ಸನ್ ಬಗ್ಗೆ ಆ್ಯಂಡ್ ಈ ಹುಡುಗಿ ಬಗ್ಗೆ, ಓಕೆ ಕ್ಲಿಯರಾಗಿ ಕಾಣಿಸ್ತಿದೆಯಾ, ಯಾವಾಗ ಈ ವ್ಯಕ್ತಿ ಇವರಿಬ್ಬರ ಬಗ್ಗೆ ಥಿಂಕ್ ಮಾಡೋ ಶುರು ಮಾಡ್ತಾರೆ ನೆಗೆಟಿವ್ ಆಗಿ, ಇವರಿಬ್ಬರು ಜೊತೆಲಿದ್ದಾರೆ ಹಾಗೆ ಹಿಂಗೆ, ಇನ್ನು ವಾಟ್ ಎವರ್ ದಿಸ್ ಪರ್ಸನ್ ಈಸ್ ಥಿಂಕಿಂಗ್, ಅದು ರಿಯಾಲಿಟಿದಲ್ಲಿ ಹಾಗೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದರಿಂದ ನೀವೇನಾಗ್ತಿದ್ದೀರಾ, ನೆಗೆಟಿವ್ ಎನರ್ಜಿದಲ್ಲಿ ಹೋಗ್ತಿದ್ದೀರಾ, ನೀವು ಅಳ್ತಾ ಇದ್ದೀರಾ, ಸ್ಯಾಡ್ ಇದ್ದೀರಾ, ನಿಮ್ಮ ವೈಬ್ಸ್ ಎಲ್ಲ ಏನಾಗ್ತಿದೆ, ಲೋ ಆಗ್ತಾ ಹೋಗ್ತಾ ಇದೆ. ರೈಟ್, ಸೊ ಈ ಎನರ್ಜಿ ಲೋ ಆಗ್ತಿರೋದ್ರಿಂದ ನೀವು ನಿಮ್ಮ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡೋಕೆ ಆಗ್ತಾ ಇಲ್ಲ. ಓಕೆ, ಆ್ಯಂಡ್ ಈ ಪರ್ಸನ್ ಇವ್ರನ್ನ ಅಟ್ರ್ಯಾಕ್ಟ್ ಮಾಡ್ಕೋತಾನೇ ಹೋಗ್ತಾ ಇರ್ತಾರೆ, ಬಿಕಾಸ್ ದಿಸ್ ಪರ್ಸನ್ ಅಂಡರ್ಸ್ಟೂಡ್ ಇವ್ರು ಅವ್ರ ಹೆಂಡತಿಗಿಂತ ಜಾಸ್ತಿ ನನ್ನ ಪ್ರೀತಿ ಮಾಡ್ತಿದ್ದಾರೆ ಅಂತ. ರೈಟ್, ಸೊ ದಿಸ್ ಪರ್ಸನ್ ಈಸ್ ಥಿಂಕಿಂಗ್ ಪಾಸಿಟಿವ್ ಅಬೌಟ್ ದಿಸ್ ಪರ್ಸನ್. ಅಂದರೆ ಈ ಥರ್ಡ್ ಪಾರ್ಟಿ ಇವ್ರ ಬಗ್ಗೆ ತುಂಬ ಬಿಲೀವ್ ಮಾಡ್ತಿದ್ದಾರೆ, ತುಂಬ ಪ್ರೀತಿ ಮಾಡ್ತಿದ್ದಾರೆ. ಈ ಥರ ಒಂದು ಸಿಚುವೇಷನಲ್ಲಿ ನೀವು ಲೋ ಆಗ್ತೀರಾ. ಸೊ ಈ ಟೆಕ್ನಿಕ್ಸ್ಗಳನ್ನು ಮಾಡೋದ್ರಿಂದ ನಿಮ್ಮ ಎನರ್ಜಿನೂ ಹೈ ಆಗುತ್ತೆ, ನೀವು ನೆಗೆಟಿವ್ ಇರಲ್ಲ, ಯು ವಿಲ್ ಬಿಕಮ್ ಪಾಸಿಟಿವ್. ಸೊ ಒನ್ಸ್ ಯು ವಿಲ್ ಬಿಕಮ್ ಪಾಸಿಟಿವ್, ಅವಾಗ ನಿಮಗೆ ಏನೂ ಪ್ರಾಬ್ಲಮ್ ಇರಲ್ಲ. ಆಟೋಮೆಟಿಕ್ ಆಗಿ ಈ ಪರ್ಸನ್ ಇವ್ರ ಕಡೆ ಅಟ್ರ್ಯಾಕ್ಟ್, ನಿಮ್ಮ ಕಡೆ ಅಟ್ರ್ಯಾಕ್ಟ್ ಆಗ್ತಾರೆ. ಆ್ಯಂಡ್ ನಿಮ್ಮ ಕಡೆ ಇವ್ರು ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಾ ಇದ್ದರೆ ಈ ಪರ್ಸನ್ ಆಟೋಮೆಟಿಕಾಗಿ ಥಿಂಕ್ ಮಾಡ್ತಾರೆ, ಇವ್ರು ಯಾಕೋ ಇವಾಗ ನನಗೆ ಟೈಮ್ ಕೊಡ್ತಾ ಇಲ್ಲ. ಸೊ ದೆನ್ ದಿಸ್ ಪರ್ಸನ್ ವಿಲ್ ಗೋ ಟು ನೆಗೆಟಿವಿಟಿ. ಆ್ಯಂಡ್ ಒನ್ಸ್ ದಿಸ್ ಪರ್ಸನ್ ವಿಲ್ ಗೋ ಟು ನೆಗೆಟಿವಿಟಿ, ಟ್ರಸ್ಟ್ ಮೀ, ನಿಮ್ಮಿಬ್ಬರ ಮಧ್ಯೆ ಯಾರೂ ಬರೋಕ್ಕಾಗಲ್ಲ. ದಿಸ್ ಪರ್ಸನ್ ವಿಲ್ ಗೋ ಇನ್ ದೇರ್ ವೇ, ಯು ಬೋತ್ ವಿಲ್ ಗೋ ಇನ್ ಯುವರ್ ವೇ. ದಿಸ್ ಈಸ್ ವೆರಿ ಈಸಿ ಟೆಕ್ನಿಕ್, ತುಂಬ ಈಸಿಯಾಗಿ ಅರ್ಥ ಮಾಡಿಸಿದ್ದೀನಿ ನಾನು ನಿಮಗೆ. ಸೊ ಡಿವೈನ್ ಟುಗೆದರ್ ಅನ್ನೋ ಸ್ವಿಚ್ ವರ್ಡ್ನ ಸ್ಟ್ರಾಂಗಾಗಿ ಚಾಂಟ್ ಮಾಡಿ, ಅಫರ್ಮೇಷನ್ಸ್ ಫೋಟೋ ಟೆಕ್ನಿಕ್ ಜೊತೆ ಟ್ರೈ ಮಾಡಿ, ಇಷ್ಟೇ ಮೆಥಡ್ಸ್ನ ಯೂಸ್ ಮಾಡಿದ್ರೆ ಸಾಕು. ಈಗ ಇದೇ ಥರ್ಡ್ ಪಾರ್ಟಿ ಔಟ್ಸೈಡ್ ಪೀಪಲ್ ಆಗಿರೋದ್ರಿಂದ ರಿಮೂವ್ ಮಾಡ್ತಾ ಇದ್ದೀವಿ ನಾವು ಅಲ್ವಾ. ಇವಾಗ ಇದು ಈ ಒಂದು ಸೆಕೆಂಡ್, ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿಬಿಟ್ಟು ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಒಂದು ಸೆಕೆಂಡ್, ಐ ಜಸ್ಟ್ ಡ್ರಾ ದಿಸ್. ಓಕೆ, ಸೊ ಈಗ ನೀವಿಬ್ರು ಇದು, ಓಕೆ, ನಿಮ್ಮಿಬ್ರ ಮಧ್ಯೆ ಕೆಲವು ಟೈಮ್ ಏನಾಗುತ್ತೆ, ನೋನ್ ಫ್ಯಾಮಿಲಿ ಫ್ರೆಂಡ್ಸ್ ಪೀಪಲ್ ಈ ಥರ ವ್ಯಕ್ತಿ ಥರ್ಡ್ ಪಾರ್ಟಿ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಈ ಹುಡುಗ ಹುಡುಗಿ ದಿಸ್ ಇಸ್ ಬಾಯ್ ದಿಸ್ ಇಸ್ ಗರ್ಲ್ ದಿಸ್ ಟೈಮ್ ಅಂತ ತಗೊಳ್ಳೋಣ. ಸೊ ಈ ಹುಡುಗ ಅವರ ತಾಯಿ ಆಗಿರ್ಬೋದು, ಈ ಹುಡುಗ ಅವರ ಏನೋ ಫ್ಯಾಮಿಲಿ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸಲ್ಲಿ ಯಾರದಾಗಿರ್ಬೋದು, ಏನಾದರೂ ಲೈಕ್ ನೋನ್ ಪೀಪಲ್. ಫ್ರೆಂಡ್ಸ್ ಆದ್ರೂ ಸ್ವಲ್ಪ ಔಟ್ಸೈಡೇ ಆಗ್ತಾರೆ, ಇಟ್ಸ್ ಓಕೆ. ಬಟ್ ಫ್ಯಾಮಿಲಿಯಲ್ಲಿ ನಿಮಗೆ ಪ್ರಾಬ್ಲಮ್ ಮಾಡ್ತಿದ್ದಾರೆ ಅಂದರೆ ನಿಮ್ಮಿಬ್ರಿಗೆ ದೂರ ಮಾಡಬೇಕು. ಅವ್ರದ್ದು ಇಂಟೆನ್ಷನ್ ಏನೂ ಇಲ್ಲ ಈ ಪರ್ಸನ್ನ ಪಡ್ಕೋಬೇಕು ಹಂಗಿಲ್ಲ, ಮ್ಯಾರೇಜ್ ನಿಮ್ಮಿಬ್ರನ್ನ ದೂರ ಮಾಡಬೇಕು, ನಿಮ್ಮಿಬ್ರ ಮುಂದೆ ಜಗಳ ಇಡಬೇಕು, ಈ ಥರ ಒಂದು ಥರ್ಡ್ ಪಾರ್ಟಿಗಳು ಬರ್ತವೆ ಅಲ್ವಾ. ಫಾರ್ ಎಕ್ಸಾಂಪಲ್, ಇನ್ ಲಾಸ್ ತುಂಬ ನಾವು ನೋಡ್ತೀವಿ, ಇನ್ ಲಾಸ್ ನಿಮಗೆ ಈ ಯುನೋ ನಿಮ್ಮ ಹಸ್ಬೆಂಡ್ ತಾಯಿ ಇರ್ಬೋದು, ಈ ಥರ ಯಾರು ನಿಮಗೆ ಪ್ರಾಬ್ಲಮ್ ಮಾಡ್ತಿದ್ದಾರೆ ಅಂಥ ಸಿಚುವೇಷನಲ್ಲಿ ಇವ್ರಿಗೆ ಕಳ್ಕೋಬೇಕು ಅಂತ ನಿಮಗೆ ಇಷ್ಟ ಇರಲ್ಲ ಅಂತಿದ್ದಾಗ, ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಅಲ್ವಾ, ವಿ ಕಾಂಟ್ ಲೀವ್ ದೆಮ್. ಸೊ ಅಂಥ ಟೈಮಲ್ಲಿ ಅವರು ನಿಮಗೆ ಬೇಕು ಅಂತ ಇದ್ದಾಗ, ಇಂಥ ಟೈಮಲ್ಲಿ ನೀವು ಯಾವ ಥರ ಒಂದು ಟೆಕ್ನಿಕ್ನ ಯೂಸ್ ಮಾಡಬೇಕು, ಥರ್ಡ್ ಪಾರ್ಟಿನ ರಿಮೂವ್ ಮಾಡೋಕ್ಕೆ ಅಲ್ಲ, ಥರ್ಡ್ ಪಾರ್ಟಿನ ಸರಿ ಮಾಡೋದಕ್ಕಾಗಿ. ಓಕೆ, ಸೊ ಅಂಥ ಟೈಮಲ್ಲಿ ಸೇಮ್ ಪ್ರೋಸೆಸ್, ಫೋಟೋ ಟೆಕ್ನಿಕೇ ಮಾಡಬೇಕಾಗತ್ತೆ. ನಿಮ್ಮಿಬ್ಬರು ಫೋಟೋ ಕೊಲ್ಯಾಜ್ ಮಾಡಿ ಈ ಪರ್ಸನ್ ಜೊತೆ, ಈ ಥರ್ಡ್ ಪರ್ಸನ್, ಇವಾಗ ನಿಮ್ಮ ಇನ್ಲಾ ಆಗಿರ್ಬೋದು ಅಥವಾ ಸಿಸ್ಟರ್ ಆಗಿರ್ಬೋದು, ಇವ್ರ ಸಿಸ್ಟರ್ ಯಾರೇ ಆಗಿರಲಿ, ಅಥವಾ ನಿಮ್ಮ ಮನೇಲಿ ಯಾರು ನಿಮ್ಗೆ ಪ್ರಾಬ್ಲಮ್ ಮಾಡ್ತಿದ್ದಾರೆ ಅಂದಾಗ, ಅವ್ರ ಫೋಟೋ ನಿಮ್ಮ ಜೊತೇಲಿ ಇದ್ದುದು ಕೊಲ್ಯಾಜ್ ಮಾಡ್ಕೊಳ್ಳಿ. ಅಥವಾ ಫ್ಯಾಮಿಲಿ ಫೋಟೋಸಲ್ಲಿ ನಾರ್ಮಲಿ ಇರ್ತಾರೆ ಒಂದೊಂದು ಟೈಮ್ ಅಲ್ವಾ, ಸೊ ಆ ಥರ ಯಾರಾದ್ರು ಪರ್ಸನ್ ಇದ್ದಾರೆ ಫೋಟೋದಲ್ಲಿ ಅಂತಿದ್ರೆ, ಅವ್ರ ಫೋಟೋನು ಇದ್ರ ನಿಮ್ಮ ಜೊತೆ ಅಟ್ಯಾಚ್ ಮಾಡ್ಕೋಬೇಕು. ಆ್ಯಂಡ್ ನಿಮ್ಮ ಮೂವರ್ ಫೋಟೋ ಇಟ್ಕೊಂಡು ನೀವೇನು ಮಾಡಬೇಕು ಅಂದರೆ, ಹೇಳಬೇಕು ನಾವು ಒಳ್ಳೆ ಫ್ಯಾಮಿಲಿಯಲ್ಲಿದ್ದೀವಿ,
ಈ ಪರ್ಸನ್ ನಮ್ಮ ರಿಲೇಷನ್ಶಿಪ್ನ ತುಂಬ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ದಿಸ್ ಪರ್ಸನ್ ಲವ್ಸ್ ಅಸ್ ಯುನೋ, ಈ ಥರ ಈ ಪರ್ಸನ್ನ ಇನ್ವಾಲ್ವ್ ಮಾಡ್ಕೊಂಡು ಹೇಳಬೇಕು. ಯಾಕಂದರೆ ಇವ್ರು ನಿಮಗೆ ಬೇಕಾಗಿದ್ದಾರೆ, ಈಗ ಇವ್ರನ್ನ ನೀವು ರಿಮೂವ್ ಮಾಡ್ತಾ ಇಲ್ಲ, ಇವ್ರನ್ನ ಹೀಲ್ ಮಾಡ್ತಿದ್ದೀರಾ ನೀವು. ಓಕೆ, ಈ ಥರ ಹೇಳಿದಾಗ ಆಟೋಮೆಟಿಕ್ಕಾಗಿ ಎನರ್ಜಿ ಲೆವೆಲಲ್ಲಿ ಏನಾಗುತ್ತೆ, ನೀವು ಅವ್ರಿಗೆ ಎನರ್ಜಿ ಕಳಿಸ್ತಾ ಇದ್ದೀರಾ ಪಾಸಿಟಿವ್, ಆ್ಯಂಡ್ ಈ ಪರ್ಸನ್ ಥಿಂಕಿಂಗ್ ಪ್ರೋಸೆಸ್ ಸ್ಲೋ ಆಗಿ ಚೇಂಜ್ ಆಗುತ್ತೆ. ಟ್ರಸ್ಟ್ ಮೀ, ಹಾಗೇ ಆಗುತ್ತೆ. ಆವಾಗ ಅವ್ರು ನಿಮಗೆ ಅವಾಯ್ಡ್ ಮಾಡೋದು ಕಮ್ಮಿ ಮಾಡ್ತಾರೆ, ನಿಮ್ಮಿಬ್ಬರು ಮಧ್ಯೆ ಜಗಳ ಇಡೋದು ಕಮ್ಮಿ ಮಾಡ್ತಾರೆ, ಅವರೇ ಚೇಂಜ್ ಆಗಿಬಿಡ್ತಾರೆ ಆಟೋಮೆಟಿಕ್ಕಾಗಿ. ದೆನ್ ದೇ ವಿಲ್ ಆಟೋಮೆಟಿಕ್ಲಿ ಸ್ಟಾರ್ಟ್ ಲವಿಂಗ್ ಯು. ಸೊ ಈ ಥರ ನೀವು ನೋನ್ ಪೀಪಲ್ಗಳಿಗೆ ಅಟ್ರ್ಯಾಕ್ಟ್ ಮಾಡಬಹುದು, ಹೀಲ್ ಮಾಡಬಹುದು. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಔಟ್ಸೈಡ್ ಪರ್ಸನ್ ಇದ್ದಾರೆ ಅಂದರೆ ಅವ್ರ ಬಗ್ಗೆ ಥಿಂಕ್ ಮಾಡೋ ಹಾಗಿಲ್ಲ, ಅವ್ರ ಫೋಟೋಸ್ ಇಟ್ಕೊಳ್ಳೋ ಹಾಗಿಲ್ಲ, ಅವ್ರನ್ನ ಕಂಪ್ಲೀಟಾಗಿ ರಿಮೂವ್ ಮಾಡೋ ಬಗ್ಗೆ ಥಿಂಕ್ ಮಾಡೋ ಹಾಗೂ ಇಲ್ಲ, ಜಸ್ಟ್ ಫೋಕಸ್ ಆನ್ ಯುವರ್ ರಿಲೇಷನ್ಶಿಪ್. ಈಗ ಇಲ್ಲಿ ಕೆಲವೊಮ್ಮೆ ಆ ಪರ್ಸನ್ ಫೋಟೋ ನಿಮ್ಮ ಹತ್ರ ಇಲ್ಲ ಅಂದರೆ, ಫ್ಯಾಮಿಲಿ ಪರ್ಸನ್ ಫೋಟೋ, ಅವರೆಷ್ಟೇ ದೂರದ ರಿಲೇಟಿವ್ ಆಗಿರಲಿ, ಏನೇ ಆಗಿರಲಿ, ಪ್ರಾಬ್ಲಮ್ ಮಾಡ್ತಿದ್ದಾರೆ ಅಂತಿದ್ದಾಗ ಅವ್ರ ಫೋಟೋ ಇಲ್ಲ ಅಂದ್ರೂ ನೀವು ನಿಮ್ಮಿಬ್ಬರು ಫೋಟೋ ಮಾತ್ರ ತೊಗೊಂಡು ಸೇಮ್ ಟೆಕ್ನಿಕ್ನ ಅಪ್ಲೈ ಮಾಡಬಹುದು. ಆಗಲೂ ಅಷ್ಟೇ, ನಿಮಗೆ ಯಾರು ಪ್ರಾಬ್ಲಮ್ಸ್ ಕೊಡ್ತಿದ್ದಾರೆ ಅವ್ರು ನಿಮ್ಮಿಂದ ಆಟೋಮೆಟಿಕ್ಕಾಗಿ ದೂರ ಆಗ್ತಾ ಹೋಗ್ತಾರೆ. ಸೊ ತುಂಬ ಥರ್ಡ್ ಪಾರ್ಟಿಯಲ್ಲಿ ನಾವು ನೋಡೋದೇನೆಂದರೆ, ಒಂದು ಪ್ರಾಬ್ಲಮ್ ಬಂದಿದ ತಕ್ಷಣ ಜನ ಏನು ಮಾಡ್ತಾರೆ, ಆ ಒಂದು ಥರ್ಡ್ ಪಾರ್ಟಿ ಬಗ್ಗೆ ಓವರ್ ಥಿಂಕ್ ಮಾಡೋ ಶುರು ಮಾಡ್ತಾರೆ, ಏನು ಮಾಡೋದು, ಹೇಗೋ, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಈ ಥರ ಥಿಂಕ್ ಮಾಡಿ ಮಾಡಿ ಇನ್ನೂ ಪ್ರಾಬ್ಲಮ್ನ ಜಾಸ್ತಿ ಅಟ್ರ್ಯಾಕ್ಟ್ ಮಾಡೋ ಶುರು ಮಾಡ್ತಾರೆ. ಸೊ ಪ್ರಾಬ್ಲಮ್ ಕಡೆ ಫೋಕಸ್ ಮಾಡೋದು ಕಮ್ಮಿ ಮಾಡಿದ್ರೆ ಸೊಲ್ಯೂಷನ್ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಓಕೆ, ಸೊ ದೀಸ್ ಆರ್ ದ ಸಮ್ ಟೆಕ್ನಿಕ್ಸ್ ಬೈ ಯೂಸಿಂಗ್ ಲಾ ಆಫ್ ಅಟ್ರಾಕ್ಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡಿರೋದು. ಐ ಥಿಂಕ್ ದಿಸ್ ವಿಡಿಯೋ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಗೈಸ್. ಸೊ ಟೇಕ್ ಕೇರ್ ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.